ಮನಸ್ಸು ಬದಲಿಸಿದ್ರ ಮಾಜಿ ಮುಖ್ಯಮಂತ್ರಿ ಚುನಾವಣೆಗೆ ಸ್ಪರ್ಧಿಸ್ತಾರ ಡಿ ವಿ ಸದಾನಂದ ಗೌಡ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಾಜಿ ಸಚಿವರು ಹಾಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ಆದರೆ ಅದ್ಯಾಕೋ ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಸದಾನಂದ ಗೌಡರು ಏಕಾಏಕಿ ಚುನಾವಣೆ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸ್ಬಿಟ್ರು ಆದರೆ ಪಂಚರಾಜ್ಯ ಚುನಾವಣೆ ರಿಸಲ್ಟ್ ಮನಮೇಲೆ ಗೊತ್ತಾಯಿತು ಬಿಜೆಪಿ ಯಾವುದೇ ಫಾರ್ಮುಲಾಗೆಲ್ಮುನಾ ಇಲ್ಲ ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಷ್ಟೇನೆ ಹೀಗಾಗಿ ಮಧ್ಯಪ್ರದೇಶದಲ್ಲೇ ಸುಮಾರು ಹದಿನಾಲ್ಕು ಜನ ಆಡ್ತವ್ರು ಟಿಕೆಟ್ ಕೊಟ್ಟರು ಅದರಲ್ಲಿ ಹನ್ನೊಂದು ಜನ ಗೆದ್ರು ಅದ್ರಲ್ಲಿ ಒಬ್ಬರಿಗೆ ಎಂಬತ್ತು ವರ್ಷ ಆಗೋಗಿತ್ತು ಹೀಗಾಗಿ ಸುಮ್ಮನೆ ಯಾಕೆ ಎಡವರ್ಟ್ ಮಾಡ್ಕೊಂಡೆ ಅನ್ನಿಸ್ತೇನೆ ಸದಾನಂದ ಗೌಡ್ರಿಗೆ ಹೀಗಾಗಿ ಮತ್ತೆ ಯೂಟರ್ನ್ ಹೊಡಿಯೋ ಮಾತುಗಳನ್ನು ಹಾಡಿದ್ದಾರೆ ಡಿ ವಿ ಸದಾನಂದ ಗೌಡ್ರು ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದರೆ ಆಗುವ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಕಾರಣಗಳನ್ನು ಹುಡುಕುವವರ ನಡುವೆ ಕಾರಣವಾಗಬಾರ್ದು ಅನ್ನೋ ಕಾರಣಕ್ಕೆ ತಾವಾಗಿಯೇ ಚುನಾವಣೆಯಿಂದ ಹಿಂದೆ ಸರಿತೀನಿ ಅಂತರು ಒಂದು ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಶುರು ಆಯ್ತವೆ ಡಿ ವಿ ಎಸ್ಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಡಿ ವಿ ಎಸ್ಗೆ ಅದಕ್ಕೆ ಕೊಡಲಿಲ್ವಂತೆ ಡಿ ವಿ ಎಸ್ ಗೊತ್ತಿಲ್ವಾ ಯಾಕೆ ಇಲ್ಲಿವರೆಗೂ ಕಾಯಬೇಕಿತ್ತು ಹೆಂಗಿದ್ರು ಟಿಕೆಟ್ ಮಿಸ್ ಅಂತ ಗೊತ್ತಿತ್ತು ಅದೊಂದು ಇನ್ಸಿಡೆಂಟ್ ಆಗಿಲ್ಲ ಅಂದರೆ ಸಿಕ್ಬಿಡೋದು ಈಗ ಎಲ್ಲರಿಗೂ ಗೊತ್ತು ಅಂತ ಸುಮ್ಮನೆ ಏನೇನೋ ಶುರು ಆಯ್ತವೆ ಅಂತೆ ಕಂತೆಗಳ ಸಂತೆ ಹೀಗಾಗಿ ಆ ಮುಜುಗರದಿಂದ ಹಿಂದೆ ಸರಿಬೇಕು ಬೇಡ ಗುರು ಯಾಕೆ ಜಗದೀಶ್ ಶೆಟ್ಟರ್ಗೂ ಮುಜುಗರ ಆಯಿತು ಕೆ ಎಸ್ ಈಶ್ವರಪ್ಪ ಅವ್ರಿಗೂ ಮುಜುಗರ ಆಯಿತು ಕೆ ಎಸ್ ಈಶ್ವರಪ್ಪ ಅವ್ರು ಸೈಲೆಂಟ್ ಆದರೂ ಜಗದೀಶ್ ಶೆಟ್ಟರ್ ಅವ್ರು ಸಿಡಿದು ನಿಂತರು ಆ ಸದಾನಂದ ಗೌಡ್ರು ಪಕ್ಷ ನನಗೇನು ಬೇಕು ಮಾಡಿದೆ ಮುಖ್ಯಮಂತ್ರಿ ಹಾಕಿದ್ದೀನಿ ಸಾಕು ಅಂತ ಚುನಾವಣಾ ರಾಜಕೀಯದ ಹಿಂದೆ ಸರದವರು ಇದೀಗ ಯಾಕೋ ಚೂರು ಪ್ಲೇಟ್ನ ಬದಲಾಯಿಸ್ದಂಗೆ ಕಾಣ್ತಾವ್ರೆ ಇಲ್ಲ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ನೀವೇ ಸ್ಪರ್ಧಿಸ್ಬೇಕನ್ನೋ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಾಯಿದೆ ಒಂದಷ್ಟು ಜನ ಕಾರ್ಯಕರ್ತರು ಆದರೆ ಮನೆ ಹತ್ರ ಬಂದ್ಬಿಟ್ಟು ಇಲ್ಲ ಸಾಹೇಬ್ರೆ ನೀವೇ ನಿಂತ್ಕೋಬೇಕು ಅಂತವ್ರೆ ಹೀಗಾಗಿ ಕಾರ್ಯಕರ್ತರ ಮಾತನ್ನು ಸುಲಭವಾಗಿ ತಳ್ಳಿ ಹಾಕೋಕೆ ಆಗಲ್ಲ ಅಂತ ಒಂದು ನೀಟಾಗಿ ಕಾರ್ಡ್ ಬಿಟ್ಟವ್ರೆ ಅಲ್ಲಿಗೆ ಈ ಕ್ರಿಕೆಟಲ್ಲಿ ನೋಡಿಲ್ವೇ ಕೆಲವರು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಬಿಟ್ಟು ಮತ್ತೆ ಬಂದು ಆಡೋದು ಏನೂ ಮಾಡೋಕ್ಕಾಗಲ್ಲ ಅಂತ ಹಾಗೆ ಇದುವೆ ಈಗ ಚುನಾವಣೆಗೆ ನಿವೃತ್ತಿಯನ್ನು ಘೋಷಿಸಿದ ಬಳಿಕ ಚುನಾವಣಾ ರಾಜಕೀಯಕ್ಕೆ ಇದೀಗ ಸದಾನಂದ ಗೌಡ್ರು ಮತ್ತೆ ಸ್ಪರ್ಧಿಸಬೇಕಾ ಅನ್ನೋ ಲೆಕ್ಕಾಚಾರದಲ್ಲ ಅವರೇ ಈಶ್ವರಪ್ಪನವರು ಹಂಗೆ ಹೇಳ್ಬೋದಿತ್ತೇನೋ ಅದರಲ್ಲಿ ರಾಘವೇಂದ್ರ ಅವರು ಭದ್ರವಾಗಿ ಬೇರೂರು ಅವರೇ ಹೆಚ್ಚಾಗಿ ತಮ್ಮ ಮಗ ಕಾಂತೇಶ್ವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಹಂಗೆಲ್ಲ ನೋಡಿದ್ರೆ ಏನು ಸತಾನಂದ ಗೌಡ್ರಿಗೆ ಸ್ಪರ್ಧಿಸ್ಲೇಬಾರ್ದು ಅನ್ನೋಕ್ಕೇನು ಬಾರದಿಸ್ಲಿ ಬಿಡಿ ಈಗ ಗುಜರಾತ್ ಫಾರ್ಮುಲಾ ಗುಜರಾತಲ್ಲಿ ಸಕ್ಸಸ್ ಆಯಿತು ಕರ್ನಾಟಕದಲ್ಲಿ ಆಗಲಿಲ್ಲ ಕರ್ನಾಟಕದಲ್ಲಿ ಕರೆಕ್ಟಾಗಿ ಇನ್ನೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಎಪ್ಪತ್ತೆರಡು ಜನಕ್ಕೆ ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಟರು ರಿಸಲ್ಟ್ ಆಗಿದ್ದು ಓವರ್ ಆಲ್ ಅರವತ್ತಾರು ಕ್ಷೇತ್ರಗಳಲ್ಲಿ ಮಾತ್ರ ಹೀಗಾಗಿ ಫಾರ್ಮುಲಾ ಗೆರ್ಮುಲೆ ಎಲ್ಲ ಕತ್ ಗೂಡಿಸಿ ಸೈಡ್ಗೆ ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಗೆಲ್ಲೋರು ಯಾರಿದ್ರೆ ಕೊಡಿ ಇದು ಬಿ ಜೆ ಪಿ ಹೈಕಮಾಂಡ್ಗೂ ಅರ್ಥ ಆಗಿದೆ ಅಲ್ಲದೆ ಪ್ರಧಾನಿ ಮೋದಿ ಅವರಿಗೆ ಹ್ಯಾಟ್ರಿಕ್ ಮಾಡಲೇಬೇಕಾದ ಕೊನೆ ಚುನಾವಣೆ ಯಾಕಂದರೆ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ಗೆ ಮೋದಿಯವ್ರ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಏಜ್ ಫ್ಯಾಕ್ಟ್ರು ಅವರೇ ಹೇಳಿರೋ ಪ್ರಕಾರ ಪ್ರಕಾರ ಬದಲಾಗ್ಲೂಬೋದು ರೂಲ್ಸು ಯಾರಿಗೆ ಗೊತ್ತು ಮೋದಿಯೇ ದೇಶದ ಶಕ್ತಿ ಮೋದಿಯೇ ವಿಶ್ವಗುರು ಅಂದರೆ ಮುಂದಕ್ಕೆ ಆಗ್ಬೋದೇನೋ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಗೊತ್ತು ಗೊತ್ತಿಲ್ಲ ಆದರೆ ಸದ್ಯ ಇರೋ ಕ್ರೈಟೀರಿಯಾ ಪ್ರಕಾರ ನೆಕ್ಸ್ಟ್ ಎಲೆಕ್ಷನ್ಗೆ ಮೋದಿ ನಿಲ್ತಾರಲ್ವೋ ಗೊತ್ತಿಲ್ಲ ಅಥವಾ ಅವರೇ ಹಿಂದೆ ಸರಿಬೋದು ಕ್ಯಾಪ್ಟನ್ ಕೂಲ್ ಧೋನಿ ಥರ ಹೀಗಾಗಿ ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು ಗೆಲ್ಲೇಬೇಕು ಅಂದ್ರೆ ಟಿಕೆಟ್ ಕೊಡಬೇಕು ಎಲ್ಲರೂ ಟಿಕೆಟ್ ಕೊಡ್ಬೇಕು ಅಂದ್ರೆ ಸದಾನಂದ ಗೌಡರು ಸೈಡ್ ಆಗಲ್ಲ ಹೀಗಾಗಿ ಸದಾನಂದ ಗೌಡರು ಕೂಡ ಮತ್ತೆ ಚುನಾವಣೆಗೆ ಸ್ಪರ್ಧಿಸುವ ಇಂಟನ್ನು ಕೊಟ್ಟಿದ್ದಾರೆ ಗೌಡ್ರು ಎಲೆಕ್ಷನ್ ನಿಲ್ಲಬೇಕಾ ಡಿ ವಿ ಎಸ್ ಅವರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ದಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋ ಸಂಖ್ಯೆನೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದೇನೆ ಮಿಸ್ ಮಾಡಿದೆ ನೋಡಿ ಕರ್ನಾಟಕ ಟಿ ವಿ ದಾರಿದೀಪ